ಬಿಲ್ ಪಾಸ್ ಮಾಡಿದರು. ಇವತ್ತು ಕೌನ್ಸಿಲ್ದಲ್ಲಿ ಅದು ಚರ್ಚೆಗೆ ಬರುತ್ತೆ. ಚರ್ಚೆ ಏನಿಲ್ಲ, ಅವೆಲ್ಲ ಮಾಮೂಲು. ಜೆ ಡಿ ಎಸ್ ಪಕ್ಷ ಬಹಿರಂಗವಾಗಿ ಏನು ಹೇಳ್ತಾರೆ, ನಾವು ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀವಿ ಅಂತ ಅನೌನ್ಸ್ ಮಾಡ್ತಾರೆ. ಸನ್ಮಾನ್ಯ ಶ್ರೀ ರೇವಣ್ಣ ಅವರು ಮಾರುದ್ದ ಭಾಷಣ ಮಾಡ್ತಾರೆ ಕೌನ್ಸಿಲ್ನಲ್ಲಿ. ಬಿ ಜೆ ಪಿಗೆ ಬೆಂಬಲ ಕೊಟ್ಟು ಬಿ ಜೆ ಪಿ ಸರ್ಕಾರ ತಂದಿರುವಂಥ ರೈತ ವಿರೋಧಿ ಕಾನೂನಿಗೆ ಬೆಂಬಲ ಕೊಟ್ಬಿಟ್ಟು ಸಿದ್ದಾಬಾದ್ ಅಂತ ಹೇಳ್ತಾರೆ. ಬಿ ಜೆ ಪಿಯವರು ಟೇಬಲ್ ಕುಟ್ಟಿ ಅದನ್ನು ಸ್ವಾಗತಿಸ್ತಾರೆ. ಬಾಯಿ ಮಾತಲ್ಲಿ ಹೊರಗಡೆ ಹೇಳೋದು ಒಂದು, ಆಂತರಿಕವಾಗಿ ಯಾತಕ್ಕೆ ಮಾಡಿದ್ದಾರೆ ಅಂದರೆ ಬಹುಶಃ ಸಿದ್ದರಾಮಯ್ಯ ಮೇಲೆ ದ್ವೇಷ ಸಾಧಿಸೋದಕ್ಕೆ, ಅಥವಾ ನಮಗೆ ಇಂಡಿಪೆಂಡೆಂಟಾಗಿ ಬೆಳೆಯೋ ಸಾಮರ್ಥ್ಯ ಕಮ್ಮಿ ಆಗಿದೆ, ಇವ್ರ ಜೊತೆ ನಾವು ಅವಲಂಬಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೋ, ಇಲ್ಲ ಬಿ ಜೆ ಪಿಯವ್ರು ಏನಾದರೂ ಹಣ ಕೊಟ್ಟಿವ್ರನ್ನ ಕೊಂಡ್ಕೊಂಡಿದ್ದಾರ ಅನುಮಾನ ಇಷ್ಟೇ ಬರೋದು ಯಾವಾಗಲೂ. ನಮ್ಮ ಶತ್ರು ಜೊತೆ ನಾವು ಕೈ ಜೋಡಿಸಿ ನಮ್ಮ ಅಣ್ಣ ತಮ್ಮದನ್ನ ಕೈ ಬಿಟ್ಟಾಗ ಏನೋ ಆಮಿಷ ಇದೆ. ಏನು ಆಮಿಷ, ಯಾವ ತತ್ವ ಇದೆ ಜೆ ಡಿ ಎಸ್ಸಲ್ಲಿ? ಇವತ್ತು ಕುಮಾರಸ್ವಾಮಿಯವ್ರ ಬಗ್ಗೆ ನನಗೆ ಅಭಿಮಾನ ಇತ್ತು, ರೈತರ ಪರ ಹೋರಾಟ ಮಾಡ್ತಾನೆ ಅಂದರ್ಥ. ದೇವೇಗೌಡರು ರೈತರ ಮಗ ಅಂತ ಹೇಳ್ಕೊತಾರೆ, ಅವರು ಮಾರ್ಗದರ್ಶನ ಒಪ್ಪಿಗೆ ಇಲ್ಲದೆ ಇವತ್ತು ಬಿ ಜೆ ಪಿಗೆ ಜೆ ಡಿ ಎಸ್ಸು ಸಪೋರ್ಟ್ ಮಾಡೋಕ್ಕಾಗಲ್ಲ. ರೈತರ ಮಗೆ ಯಾಕೆ ರೈತರ ವಿರೋಧಿ ಧೋರಣೆ ತಗೊಂಡ? ಸ್ವಾರ್ಥ. ಒಂದು ರೀತಿಯಲ್ಲಿ ಕಾಂಗ್ರೆಸ್ಸನ್ನು ತುಳಿಬೇಕು. ಕಾಂಗ್ರೆಸ್ಸನ್ನು ಅಂದರೆ ಸೋನಿಯಾ ಗಾಂಧಿ ಅಲ್ಲ, ಸಿದ್ದರಾಮಯ್ಯನ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದರೆ ಅವರ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯನೂ ಏಕವಚನದಲ್ಲಿ ಬೈಯೋದು, ಕುಮಾರಸ್ವಾಮಿನೂ ಏಕವಚನದಲ್ಲಿ ಅವನನ್ನು ಬೈಯೋದು. ಈ ಉರ್ದು ಹೇಳ್ತಾರೆ ತೂ ತೂ ಮೈ ಮೈ, ಹೇ ನೀನು ನಿಮ್ಮಪ್ಪ ಅಂತಂಗೆ ಈ ಮಟ್ಟಕ್ಕೆ ಜಗಡಾಕೋದು. ರೈತರ ಕೊಲೆಯನ್ನು ಮಾಡಲು ಇವರೆಲ್ಲರೂ ಯತ್ನ ಮಾಡ್ತಿದ್ದಾರೆ. ನೇರವಾಗಿ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಬಿ ಜೆ ಪಿಯ ಬಿ ಟೀಮ್ ಅಂತ ರಾಜಕೀಯವಾಗಿ ಆಸೆ ಮಾಡ್ತಾರಲ್ಲ, ಅವ್ರ ಜೊತೆ ಕೈ ಜೋಡಿಸೇ ಇದ್ದಾರೆ ಎಂದು ಇಲ್ಲಿ ಸ್ಪಷ್ಟ ಆಗುತ್ತೆ. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಕಳಕಳಿ ಇಟ್ಕೊಂಡು ಸ್ಪಂದಿಸುವುದನ್ನು ನಮ್ಮ ರಾಜಕಾರಣಿಗಳು ಎಲ್ಲಿವರೆಗೆ ಬರೀತಾರೆ ಅಲ್ಲಿವರೆಗೆ ಸಮಾಜಘಾತುಕ ವ್ಯಕ್ತಿತ್ವಕ್ಕೆ ಅವರೇ ಪ್ರತಿನಿಧಿಗಳು ಆಗ್ತಾರೆ.